ಇಂದು ನಾವು ಭೂಮಿಯ ಉಗಮದ ಬಗ್ಗೆ ಇರುವ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಮಹಾಸ್ಫೋಟಕ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಬ್ಬೆ ಜಾರ್ಜಸ್ ಲಿಮೈತ್ರೆ ಎಂಬಾತನು ಪ್ರತಿಪಾದಿಸಿದ್ದಾನೆ ಈ ಸಿದ್ಧಾಂತವು ಭೂಮಿಯ ಉಗಮದ ಬಗ್ಗೆ ಮಾತ್ರ ಮಾಹಿತಿ ನೀಡದೆ ಸೌರವ್ಯೂಹ ಹಾಗೂ ವಿಶ್ವವು ಒಳಗೊಂಡಿರುವ ನಕ್ಷತ್ರಗಳು ಹಾಗೂ ಎಲ್ಲ ಆಕಾಶಕಾಯಗಳ ಉಗಮದ ಬಗ್ಗೆ ವಿವರಣೆ ನೀಡುತ್ತದೆ ಈ ಸಿದ್ಧಾಂತದ ಪ್ರಕಾರ ಹಿಂದೆ ವಿಶ್ವದಲ್ಲಿ ಒಂದೇ ಒಂದು ಬೃಹತ್ ಗಾತ್ರದ ಆಕಾಶಕಾಯವಿತ್ತು ಅದು ಅತಿ ಹೆಚ್ಚು ಸಾಂದ್ರತೆ ಹೊಂದಿತ್ತು ಸುಮಾರು ಹದಿನೆಂಟು ಸಾವಿರ ದಶಲಕ್ಷ ವರ್ಷಗಳ ಹಿಂದೆ ಆ ಬೃಹತ್ ಗಾತ್ರದ ಆಕಾಶಕಾಯವು ಅತಿ ದೊಡ್ಡ ಪ್ರಮಾಣದಲ್ಲಿ ಅಣುಬಂಬಿನಂತೆ ಮಹಾಸ್ಫೋಟಗೊಂಡಿತ್ತು ಈ ರೀತಿ ಮಹಾಸ್ಫೋಟದಿಂದ ಹೊರಚಿಮ್ಮಿದ ವಸ್ತುಗಳು ಬ್ರಹ್ಮಾಂಡದಲ್ಲಿ ಛಿದ್ರಛಿದ್ರವಾಗಿ ಅರಡಿಕೊಂಡು ಸಾಂದ್ರೀಕರಣಗೊಂಡವು ಈ ರೀತಿ ಸಾಂದ್ರೀಕರಣಗೊಂಡಂತಹ ಎಲ್ಲ ವಸ್ತುಗಳು ತಮ್ಮ ಗಾತ್ರಗಳಿಗೆ ಅನುಗುಣವಾಗಿ ನಕ್ಷತ್ರ ಪುಂಜಗಳು ನಕ್ಷತ್ರಗಳು ಗ್ರಹಗಳು ಉಪಗ್ರಹಗಳು ಧೂಮಕೇತುಗಳು ಉಲ್ಕೆಗಳು ಹಾಗೂ ಚಿಕ್ಕ ಚಿಕ್ಕ ಆಕಾಶಕಾಯಗಳು ನಿರ್ಮಾಣಗೊಂಡಿರುತ್ತವೆ ಈ ಸಿದ್ಧಾಂತವು ವಿಶ್ವದ ನಿರ್ಮಾಣದ ಕುರಿತು ವಿವರಿಸುವ ನೈಜ ಸಿದ್ಧಾಂತವಾಗಿದೆ ಉಬ್ಬರಳಿತ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸರ್ ಜೇಮ್ಸ್ ಜೀನ್ಸ್ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಹೆರಾಲ್ಡ್ ಜೇಪ್ರಿ ಎಂಬಾತರು ಪ್ರತಿಪಾದಿಸಿದ್ದಾರೆ ಈ ಸಿದ್ಧಾಂತದ ಪ್ರಕಾರ ಪ್ರಾರಂಭದಲ್ಲಿ ನಮ್ಮ ಸೂರ್ಯನು ಅತಿ ದೊಡ್ಡ ಅನಿಲ ರಾಶಿಯಾಗಿತ್ತು ಅದು ಯಾವುದೇ ಆಕಾಶಕಾಯಗಳನ್ನು ಹೊಂದಿರಲಿಲ್ಲ ಆ ಅವಧಿಯಲ್ಲಿ ಸೂರ್ಯನಿಗಿಂತಲೂ ಅತಿ ದೊಡ್ಡದಾದ ಮತ್ತೊಂದು ನಕ್ಷತ್ರವು ಸೂರ್ಯನಿಗೆ ಸಮೀಪದಿಂದ ಆಯ್ದು ಹೋಯಿತು ಆ ದೊಡ್ಡ ನಕ್ಷತ್ರದ ಗುರುತ್ವಾಕರ್ಷಣ ಶಕ್ತಿಯಿಂದ ಸೂರ್ಯನಲ್ಲಿನ ಅನಿಲ ರಾಶಿಯಲ್ಲಿ ಉಬ್ಬರ ಉಂಟಾಯಿತು ಪ್ರಾರಂಭದಲ್ಲಿ ದೊಡ್ಡ ನಕ್ಷತ್ರವು ಸೂರ್ಯನಿಂದ ಸ್ವಲ್ಪ ದೂರವಿದ್ದಾಗ ಅದರ ಕಡಿಮೆ ಗುರುತ್ವಾಕರ್ಷಣೆ ಶಕ್ತಿಯಿಂದ ಸೂರ್ಯನಿಂದ ಸ್ವಲ್ಪ ಅನಿಲ ರಾಶಿಯು ಕಳಿಸಲ್ಪಟ್ಟಿತ್ತು ಆ ದೊಡ್ಡ ನಕ್ಷತ್ರವು ಸೂರ್ಯನಿಗೆ ಸಮೀಪ ಬಂದಾಗ ಅದರ ಹೆಚ್ಚಿನ ಗುರುತ್ವಾಕರ್ಷಣಾ ಶಕ್ತಿಯಿಂದ ಸೂರ್ಯನಿಂದ ಹೆಚ್ಚಿನ ಅನಿಲ ರಾಶಿ ಕಳಿಸಲ್ಪಟ್ಟಿತ್ತು ನಂತರ ದೊಡ್ಡ ನಕ್ಷತ್ರವು ಸೂರ್ಯನಿಂದ ಸ್ವಲ್ಪ ದೂರ ಹೋದ ಹಾಗೆ ಸೂರ್ಯನ ಮೇಲೆ ಅದರ ಗುರುತ್ವಾಕರ್ಷಣಾ ಶಕ್ತಿ ಕಡಿಮೆಯಾಗಿ ಸೂರ್ಯನಿಂದ ಸ್ವಲ್ಪ ಅನಿಲ ರಾಶಿ ಕಳಿಸಲ್ಪಟ್ಟಿತ್ತು ಈ ರೀತಿ ಸೂರ್ಯನಿಂದ ಬೇರ್ಪಟ್ಟ ಚಿಕ್ಕ ದೊಡ್ಡ ಹಾಗೂ ಚಿಕ್ಕ ಅನಿಲ ರಾಶಿಗಳು ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಎಲ್ಲ ಅನಿಲ ರಾಶಿಗಳು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕಲು ಆರಂಭಿಸಿದವು ಈ ರೀತಿ ಅನಿಲಗಳ ನಿರಂತರ ಪ್ರದಕ್ಷಿಣೆಯಿಂದ ಅನಿಲಗಳು ತಂಪಾಗಿ ಘನೀಕರಣ ಹೊಂದಲು ಪ್ರಾರಂಭಿಸಿದವು ಈ ರೀತಿ ಘನೀಕರಣಗೊಂಡಂತಹ ಅನಿಲಗಳು ಗ್ರಹಗಳಾಗಿ ಮತ್ತು ಉಪಗ್ರಹಗಳಾಗಿ ಪರಿಣಮಿಸಿದವು ಸೌರವ್ಯೂಹದಲ್ಲಿನ ಗ್ರಹಗಳ ಆಕಾರವನ್ನು ಗಮನಿಸಿದರೆ ಸೂರ್ಯನ ಸಮೀಪ ಚಿಕ್ಕ ಗ್ರಹಗಳು ಮಧ್ಯದಲ್ಲಿ ದೊಡ್ಡ ಗ್ರಹಗಳು ಹಾಗೂ ಸೂರ್ಯನಿಂದ ದೂರದಲ್ಲಿ ಮತ್ತೆ ಚಿಕ್ಕ ಗ್ರಹಗಳು ಕಾಣಬಹುದು ಇದಕ್ಕೆ ಪ್ರಮುಖ ಕಾರಣ ಸೂರ್ಯನಿಂದ ಮೊದಲು ಚಿಕ್ಕ ಪ್ರಮಾಣದಲ್ಲಿ ಕಳಚಲ್ಪಟ್ಟಂತಹ ಅನಿಲವು ಚಿಕ್ಕ ಗ್ರಹಗಳಾಗಿ ಮಾರ್ಪಾಡು ಹೊಂದಿದುವು ನಂತರ ಸೂರ್ಯನಿಂದ ಹೆಚ್ಚು ಅನಿಲ ರಾಶಿ ಬೇರ್ಪಟ್ಟಿದ್ದರಿಂದ ಮಧ್ಯೆಯಲ್ಲಿ ದೊಡ್ಡ ಗ್ರಹಗಳಾದವು ಕೊನೆಯದಾಗಿ ಸೂರ್ಯನಿಂದ ಚಿಕ್ಕ ಪ್ರಮಾಣದ ಅನಿಲ ರಾಶಿ ಬೇರ್ಪಟ್ಟು ಚಿಕ್ಕ ಗ್ರಹಗಳಾಗಿ ಮಾರ್ಪಟ್ಟವು ಇವುಗಳಲ್ಲದೆ ಭೂಮಿಯ ಉಗಮದ ಕುರಿತು ಇನ್ನೂ ಹಲವಾರು ಸಿದ್ಧಾಂತಗಳಿವೆ ಅವುಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದಾದರೆ ಜ್ಯೋತಿರ್ವರ್ಷ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಏಳುನೂರ ಐವತ್ತೈದರಲ್ಲಿ ಜರ್ಮನಿಯ ಎಮ್ಯಾನ್ಯುಯಲ್ ಕಾಂಟಾ ಮತ್ತು ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ಫ್ರೆಂಚ್ನ ಮಾರ್ಕ್ವಿಸ್ ಡಿ ಲ್ಯಾಪ್ಲಾಸ್ ಎಂಬಾತರು ಪ್ರತಿಪಾದಿಸಿದ್ದಾರೆ ಗ್ರಹಗಳ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಚೇಂಬರ್ಲಿನ್ ಮತ್ತು ಮೌಲ್ಟನ್ ಎಂಬಾತರು ಪ್ರತಿಪಾದಿಸಿದ್ದಾರೆ ದ್ವಿನಕ್ಷತ್ರ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಚ್ ಎನ್ ರೆಸಲ್ ಮತ್ತು ಎ ಲಿಟ್ಲ್ಟನ್ ಎಂಬಾತರು ಪ್ರತಿಪಾದಿಸಿದ್ದಾರೆ ಸೂಪರ್ನೋವಾ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಒಯೆಲ್ ಎಂಬಾತನು ಪ್ರತಿಪಾದಿಸಿದ್ದಾನೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿದ್ಧಾಂತ ಈ ಸಿದ್ಧಾಂತವನ್ನು ಅಲ್ಪ್ವೆಲ್ ಎಂಬಾತನು ಪ್ರತಿಪಾದಿಸಿದ್ದಾನೆ ನಕ್ಷತ್ರ ವಿಭಜಿತ ಸಿದ್ಧಾಂತ ಈ ಸಿದ್ಧಾಂತವನ್ನು ರಾಸ್ಗನ್ ಎಂಬಾತನು ಪ್ರತಿಪಾದಿಸಿದ್ದಾನೆ ಧೂಳಿನ ಮೋಡದ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ವ್ಯಾನ್ ವೀಚ್ ಸ್ಯಾಕರ್ ಎಂಬಾತನು ಪ್ರತಿಪಾದಿಸಿದ್ದಾನೆ ಸಿಪಿಟ್ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಎ ಸಿ ಬ್ಯಾನರ್ಜಿ ಎಂಬಾತನು